ಅಮೋಘ್ ವಾರ್ತೆಗೆ ಸ್ವಾಗತ, ನಾನು ರಮ್ಯಾ. ತುಮಕೂರಿನಲ್ಲಿ ಆಡಳಿತಾತ್ಮಕವಾಗಿ ಸಾಕಷ್ಟು ಸುಧಾರಣೆ ತರಬೇಕಾಗಿದೆ. ಸರ್ವೆ ಇಲಾಖೆ ಹಾಗೂ ವಿವಿಧ ಪಂಚಾಯತ್ಗಳಲ್ಲಿ ವ್ಯವಸ್ಥಿತ ರೂಪುರೇಷೆ ಇಲ್ಲದೆ ಹಣ ಪೋಲಾಗ್ತಿದ್ದು ಅಧಿಕಾರಿಗಳು ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ತುಮಕೂರಿನಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ನಗರದ ಪರಿವೀಕ್ಷಣಾಲಯದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ್ ಸಭೆ ನಡೆಸಿ ಜಿಲ್ಲೆಯಲ್ಲಿ ಬಾಕಿ ಇರುವ ಕಂದಾಯ ಪ್ರಕರಣಗಳ ಇತ್ಯರ್ಥ ಹಾಗೂ ಇನ್ನಿತರ ಪ್ರಕರಣಗಳಲ್ಲಿ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದರು. ಅಧಿಕಾರಿಗಳೊಂದಿಗೆ ಮಾತನಾಡಿದ ಅವರು, ತುಮಕೂರಿನ ಸುಮಾರು ಕೆರೆಗಳ ಮೇಲೆ ಪ್ರಕರಣ ಲೋಕಾಯುಕ್ತದಲ್ಲಿದೆ. ಅಧಿಕಾರಿಗಳು ಕೆರೆಗಳನ್ನು ಗುರುತಿಸಿ ಅವುಗಳ ಸರ್ವೆ ಮಾಡಿ ವರದಿ ನೀಡಲು ಸೂಚನೆ ನೀಡಿದ್ದೇನೆ. ಕೆರೆಗಳನ್ನು ಪುನಶ್ಚೇತನ ಮಾಡದೇ ಹೊರತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯದು. ಎಲ್ಲ ರಾಜ ಕಾಲುವೆಗಳನ್ನು ಗುರುತಿಸಿ ತೆರವು ಮಾಡಲು ಸೂಚನೆ ನೀಡಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟ್ರಕ್ಚರ್ ತರಲು ಹಣ ಕೊಡಬೇಕು. ಮಾನವೀಯತೆ ಇಲ್ಲದ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿದೆ. ಆಸ್ಪತ್ರೆಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಬಳಿಕ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಅವರು, ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅಂಗವಿಕಲರ ಶೌಚಾಲಯದಲ್ಲಿನ ಅಧ್ವಾನ ಕಂಡು ಹೌಹಾರಿದರು. ಬಳಿಕ ಅಧಿಕಾರಿಗಳಿಗೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ಆಸ್ಪತ್ರೆಯ ಔಷಧಿ ವಿತರಣಾ ಕೊಠಡಿಗೆ ತೆರಳಿ ಔಷಧಿ ಅಲಭ್ಯತೆ ಎಷ್ಟಿವೆ ಎಂಬುದರ ಮಾಹಿತಿಯನ್ನು ಪಡೆದುಕೊಂಡರು. ನ್ಯಾಯಮೂರ್ತಿಗಳೊಂದಿಗೆ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವೆಂಕಟ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭುಜಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಜೊತೆಗೆದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ದಾಳಿಂಬೆ ಬೆಳೆಯ ಸಮಗ್ರ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರವು ರಾಜ್ಯಾದ್ಯಂತ 53 ಕ್ಲಸ್ಟರ್ಗಳನ್ನು ಗುರುತಿಸಿದೆ ಅಂತ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ದಾಳಿಂಬೆ ಬೆಳೆಯ ಸಮಗ್ರ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರವು ರಾಜ್ಯಾದ್ಯಂತ 53 ಕ್ಲಸ್ಟರ್ಗಳನ್ನು ಗುರುತಿಸಿದೆ. ಇದರಲ್ಲಿ ರಾಜ್ಯದ ತುಮಕೂರು, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳ 9 ತಾಲೂಕುಗಳು ಸೇರ್ಪಡೆಗೊಂಡಿದೆ. ಯೋಜನೆಯ ಜಾರಿಗೆ ಪೂರಕವಾಗಿ ದಾಳಿಂಬೆ ಕ್ಲಸ್ಟರ್ ಯೋಜನೆಯಡಿ ಬೆಳೆಗೆ ಸಂಬಂಧಿಸಿದಂತೆ 9 ತಾಲೂಕುಗಳ ರೈತರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಈ ನಿಟ್ಟಿನಲ್ಲಿ ಅಸೋಸಿಯೇಟೆಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಯೋಜನಾ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಎಂಎಚ್ ಶಿವಕುಮಾರ್, ಶಿರಾ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕ ಎಚ್ ಎ ಸುಧಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಇದು ತಂದಿರತಕ್ಕಂಥದ್ದು. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಆದಷ್ಟು ಬೇಗ ರೈತರಿಗೆ ನೆರವು ಬರತಕ್ಕಂಥ ಕೆಲಸವನ್ನು ಕೂಡ ತಾವೆಲ್ಲರೂ ಮಾಡಿ ಸಂಪೂರ್ಣ ಜವಾಬ್ದಾರಿಕೆಯನ್ನು ಇಲಾಖೆಯವರು ಒತ್ತು ಅದು ಮಾಡಬೇಕು. ಈಗ ಉದಾಹರಣೆಗೆ ಏನಾಗಿದೆ, ನಾವಿಷ್ಟೆಲ್ಲ ಹೇಳ್ತೀವಿ, ಈಗ ನಮಗೆ ಕಲ್ಕೋಟೆ ಹತ್ರ ಅಲ್ಲಿ ತೆಂಗಿಗೆ ಬಂದಿರೋ ರೋಗ ಏನೆಲ್ಲ ಪ್ರಯತ್ನಗಳಿದ್ದರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಇನ್ನು ಮುಂದೆ ರೋಗಗಳು ಜಾಸ್ತಿ ಆಗ್ತಾ ಇರ್ತದೆ. ಯಾಕೆ ನಾವು ಉಪಯೋಗಿಸೋದು ರಾಸಾಯನಿಕವಾದಂಥ ಗೊಬ್ಬರ, ಸ್ವಾಭಾವಿಕವಾದಂಥ ಗೊಬ್ಬರಗಳನ್ನು ಉಪಯೋಗಿಸೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇನ್ಫೆಕ್ಷನ್ನು ಜಾಸ್ತಿ ಆಗ್ತದೆ, ಅದು ಅನೇಕ ರೀತಿಯಾದಂಥ ರೂಪಾಂತರ ಕೊಂಡುಕೊಂಡು ಹೋಗ್ತದೆ. ಈಗ ನಮಗೆ ಕೋವಿಡ್ ಬಂತು, ಕೋವಿಡ್ ಹೋಯಿತು, ಈಗ ವೈರಲ್ ಫೀವರ್ ಬಂದಿದೆ, ಡೆಂಗ್ಯೂ ಬಂದಿದೆ, ಅದು ಕೂಡ ಕೋವಿಡಿನ ಮೂಲನೇ. ಆ ರೀತಿಯಾಗಿ ಪರಿವರ್ತನೆ ಆಗಿ ಬರ್ತಲೇ ಇರ್ತದೆ. ಅದು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇರಬೇಕಾಗ್ತದೆ, ಮೆಡಿಕೇಷನ್ ಇರಬೇಕಾಗ್ತದೆ, ಟೆಕ್ನಿಕಲ್ ನೋ ಹೌನು ಕೂಡ ಇರಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ರೈತರಿಗೆ
ಸಹಾಯ ಮಾಡತಕ್ಕಂಥ ಒಂದು ಯೋಜನೆಯಾಗಿದೆ. ಸಿರಾಕ್ಕೆ ಬಂದಿರತಕ್ಕಂಥದ್ದು ವಿಶೇಷವಾಗಿ ಇದು ನಮ್ಮ ರೈತರಿಗೆ ನೆರವು ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡಿ ಇದು ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿದೆ. ಶಿರಾ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕ ಪ್ರಕಟವಾಗಿದ್ದು ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಶಿರಾ ನಗರ ಸ್ಥಳೀಯ ಸಂಸ್ಥೆಗಳ 2024 ಮೂರನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನು ನಡೆಸುವ ಕುರಿತು ಸಹಾಯಕ ಆಯುಕ್ತರು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಯವರ ಕಾರ್ಯಾಲಯ ಮಧುಗಿರಿ ಉಪವಿಭಾಗದಿಂದ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದವು. 13/9/2024 ಮಧ್ಯಾಹ್ನ 1 ಗಂಟೆಗೆ ಶಿರಾ ನಗರಸಭೆಯ ಸಭಾಭವನದಲ್ಲಿ ಉಪವಿಭಾಗಾಧಿಕಾರಿಗಳು ಮಧುಗಿರಿ ಇವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲು ನಿಗದಿಪಡಿಸಲಾಗಿದ್ದು ಅರ್ಹರು ಗುರುತಿನ ಚೀಟಿಯೊಂದಿಗೆ ಸಭೆಗೆ ಸಕಾಲಕ್ಕೆ ಹಾಜರಿರುವಂತೆ ತಿಳಿಸಲಾಗಿದೆ. ಕಾಲೇಜು ಉಪನ್ಯಾಸಕರಿಗೆ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಬೈಗುಳ ಪ್ರಕರಣ ವಿಚಾರವಾಗಿ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ನಗರದ ಮಹಿಳಾ ಕಾಲೇಜಿನ ಉಪನ್ಯಾಸಕ ಗಂಗಾಧರ್ ಅವರಿಗೆ ಶಾಸಕ ಕುತ್ತೂರು ಮಂಜುನಾಥ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ನಗರದ ಮೆಕ್ಕೆ ವೃತ್ತದಲ್ಲಿ ಕುತ್ತೂರು ಮಂಜುನಾಥ್ ಭಾವಚಿತ್ರಗಳನ್ನು ಹಿಡಿದು ಘೋಷಣೆ ಕೂಗಿ ದಲಿತ ಸಂಘಟನೆ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೈದರಾಲಿ ಮೊಹಲ್ಲಾದಲ್ಲಿ ಪ್ಲಾಸ್ಟಿಕ್ ಗುಜರಿ ಗೋದಾಮಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ್ದು ಸತತ 4 ಗಂಟೆಗಳ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಜಾವಿದ್ ಪಾಷಾ ಎನ್ನುವವರಿಗೆ ಸೇರಿದ ಪ್ಲಾಸ್ಟಿಕ್ ಗುಜರಿ ಗೋದಾಮಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ರಾತ್ರಿ 10:30 ವೇಳೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಸ್ಥಳಕ್ಕೆ ಬೆಂಕಿ ನಂದಿಸಲು ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸತತ 4 ಗಂಟೆಗಳ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿ ಅವಘಡದಿಂದ 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಗುಬ್ಬಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುಬ್ಬಿ ಪೊಲೀಸ್ ಠಾಣೆ ವತಿಯಿಂದ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ನಡೆಸಲಾಯಿತು. ಶಾಂತಿ ಸಭೆ ನಡೆಸಿ ಮಾತನಾಡಿದ ತಹಶೀಲ್ದಾರ್ ಆರತಿ, ಗಣಪತಿ ಕೂರಿಸುವವರು ಕಡ್ಡಾಯವಾಗಿ ಪೊಲೀಸ್ ಅನುಮತಿಯನ್ನು ಪಡೆಯಬೇಕು. ಶಾಂತಿಯುತವಾಗಿ ಗಣೇಶ ಚತುರ್ಥಿಯನ್ನು ನಡೆಸಬೇಕು. 9 ದಿನಗಳ ಒಳಗೆ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು. ರಾತ್ರಿಯಿಡೀ ಧ್ವನಿವರ್ಧಕವನ್ನು ಬಳಸುವಂತಿಲ್ಲ. ಗಲಾಟೆ ದ್ವಂಬಿ ಮಾಡಿಕೊಳ್ಳಬಾರದು. ಡಿಜೆಗೆ ಪರ್ಮಿಷನ್ ಇಲ್ಲ ಅಂತ ತಿಳಿಸಿದ್ರು. ಗುಬ್ಬಿ ಸಿಪಿಐ ಗೋಪಿನಾಥ್ ಮಾತನಾಡಿ, ಗಣೇಶ ವಿಸರ್ಜನೆ ಸಮಯದಲ್ಲಿ ಈಜು ಬರುವಂತಹ ಅವಶ್ಯಕತೆ ಇರುವ ವ್ಯಕ್ತಿಗಳು ಮಾತ್ರ ಕೆರೆ ಕಟ್ಟೆಗಳಲ್ಲಿ ಇಳಿಯಬೇಕು. ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಮಂಟಪ ವಿದ್ಯುತ್ ತಂತಿಗೆ ತಾಗಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮದ ಕುರಿತಾಗಿ ತಿಳಿಸಿದ್ದು, ಕೆಲವು ಸಂಘ ಸಂಸ್ಥೆ ವತಿಯಿಂದ ಡಿಜೆ ವಿಷಯವಾಗಿ ಗೊಂದಲಗಳು ಕೂಡ ನಡೆದವು. ಮತ್ತೆ ಈ ದುಷ್ಕರ್ಮಿಗಳ ಸುಳ್ಳು ಸುದ್ದಿ ಹಬ್ಬದು ಇನ್ಯಾವುದು ಆಗ್ಬೋದು. ಸುಳ್ಳು ಸುದ್ದಿ ಹಬ್ಬಿಸಿ ಅಲ್ಲೊಂದೇ ಗಣೇಶ ಹೋಗಾಕ್ಬಂದೆ, ಇಲ್ಲ ಬ್ಯಾನರ್ ಕೇಳ್ಕೊಂಡೆ, ಇದೆಲ್ಲ ಮಾಡೋದ್ಬೇಡ. ಏನಾಗಿರ್ತಕ್ಕಂಥ ಸಮಾಧಾನವಾಗಿ ಸಮಾಧಾನಚಿತ ಮನೋಭಾವದಿಂದ ದೇವರನ್ನ ಎಲ್ಲರೂ ಇದು ಮಾಡಿ. ಡಿಜೆ ಈಗಾಗಲೇ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು, ಡಿಜೆ ಆಗಿ ಕೆಲವೊಂದಿಗೆ ಡಿಜೆ ಪರಿಸ್ಥಿತಿ ಕೇಳಿಸಿದ್ರು. ನಾನು ಹೇಳ್ತಾ ಇದ್ದೀನಿ, ಬೇರೆ ಆ ತಾಲೂಕಲ್ಲಿ ಹಾಕಿ ಮಾಡೋದು, ಈ ತಾಲೂಕಲ್ಲಿ ಏನು ಮಾಡೋದು, ತುಮಕೂರಲ್ಲಿ ಏನು ಮಾಡೋದು, ಬಿಲ್ಡೌನ್ ಕೊಡೋದು ನನಗೆ ಗೊತ್ತಿಲ್ಲ.
ನಮ್ಮ ತಾಲೂಕಿನಲ್ಲಿ ಡಿಜೆಗೆ ಅನುಮತಿ ಇಲ್ಲ. ನನ್ನ ಕಡೆಯೂ ಇಲ್ಲ, ನಮ್ಮ ಎಸ್ ಪಿ ಸರ್ ಹೋದ ಅವರು ಹೋದಿಲ್ಲ, ನಮ್ಗೆ ಅನುಮತಿ ಇಲ್ಲ. ಸಭೆಯಲ್ಲಿ ಗುಬ್ಬಿ ಪೊಲೀಸ್ ಠಾಣೆಯ ಪಿಎಸ್ಐ ಸುನೀಲ್ ಕುಮಾರ್, ಹೆಲ್ತ್ ಇನ್ಸ್ಪೆಕ್ಟರ್ ವಿದ್ಯಾ, ಕೆಬಿಜೆಇ ಪ್ರಕಾಶ್, ಪಟ್ಟಣ ಪಂಚಾಯತ್ ಸದಸ್ಯರುಗಳಾದ ರೇಣುಕಾ ಪ್ರಸಾದ್ ಕುಮಾರ್, ಬಿಜೆಪಿ ಮುಖಂಡ ಲೋಕೇಶ್ ಶಿವಕುಮಾರ್ ಹಾಗೂ ಹಲವು ಸಂಘ ಸಂಸ್ಥೆಯ ಮುಖ್ಯಸ್ಥರು ಭಾಗವಹಿಸಿದರು. ರಮನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.